ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು. ಶಿರಾ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಶ್ರೀದೇವಿ ಆಸ್ಪತ್ರೆಯ ವೈದ್ಯರಾದ ಮೋಕ್ಷದಾಯಿನಿ ಮತ್ತು ತಂಡದವರಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಉಚಿತ ಗರ್ಭಕೋಶ, ಸ್ತನ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ಉಚಿತ ತಪಾಸಣೆ ನಡೆಸಲಾಯಿತು. 30 ಜನ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ 23 ಜನ ಗರ್ಭಕೋಶ ಕ್ಯಾನ್ಸರ್, 28 ಜನಕ್ಕೆ ಸ್ತನ ಕ್ಯಾನ್ಸರ್, 28 ಜನಕ್ಕೆ ಬಾಯಿ ಕ್ಯಾನ್ಸರ್ ಬಗ್ಗೆ ತಪಾಸಣೆ ನಡೆಸಿ ಸಲಹೆ ನೀಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಾದ ಅಫ್ಜಲ್ ಉರ್ ರಹಮಾನ್, ಮುಖ್ಯ ವೈದ್ಯಾಧಿಕಾರಿಗಳಾದ ಶ್ರೀನಾಥ್, ಡಾಕ್ಟರ್ ಡಿಎಂ ಗೌಡ, ಆರೋಗ್ಯ ಹಿರಿಯ ಸಹಾಯಕರಾದ ಶ್ರೀನಿವಾಸ್ ಮತ್ತು ಆರೋಗ್ಯ ನಿರೀಕ್ಷಕರಾದ ಚಂದ್ರಪ್ಪ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ಅಫ್ಜಲ್ ಉರ್ ರಹಮಾನ್, ಆರೋಗ್ಯ ವೈದ್ಯಾಧಿಕಾರಿಗಳು ಶಿರಾ ತಾಲೂಕು. ಈ ದಿನ ಅಂದರೆ 20ನೇ ಮಾರ್ಚ್ ನಮ್ಮ ಶಿರಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವತ್ತು ನಾವು ಒಂದು ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪನ್ನು ನಾವು ಒಂದು ಹಮ್ಮಿಕೊಂಡಿದ್ದೇವೆ. ಇದರ ಒಂದು ಸದುಪಯೋಗ ಮೊದಲನೇದಾಗಿ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಆಶಾ ಕಾರ್ಯಕರ್ತೆಯರು ಹಾಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಆಗಮಿಸಿದ್ದಾರೆ. ಇದಕ್ಕೆ ಈ ತಪಾಸಣೆಗೆ ನಮಗೆ ನುರಿತ ಸ್ತ್ರೀರೋಗ ತಜ್ಞರು ಶ್ರೀದೇವಿ ಮೆಡಿಕಲ್ ಕಾಲೇಜಿಂದ ಒಂದು 4 ಜನ ವೈದ್ಯರು ಹಾಗೂ ಇನ್ನಿತರ ಸಿಬ್ಬಂದಿ ತಂಡದವರು ಈ ದಿನ ನಮಗೆ ಬಂದು ಇಲ್ಲಿ ಒಂದು ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ. ಎಲ್ಲ ಸಿಬ್ಬಂದಿ ವರ್ಗದವರು ಇನ್ನು ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇವತ್ತು ಇವರೆಲ್ಲ ಇದರ ತಪಾಸಣೆ ಮಾಡಿಸ್ಕೊಂಡು ಈ ಒಂದು ಶಿಬಿರದ ಸದುಪಯೋಗ ಪಡ್ಕೊಳ್ಳಿ. ಅದೇ ರೀತಿ ಇವತ್ತು ಇವರು ಏನಿಲ್ಲಿ ಮಾಡಿಸ್ಕೊಂತಾರೆ ತಪಾಸಣೆ, ಅದೇ ಮಾಹಿತಿನ ಇವರು ಸಾರ್ವಜನಿಕರಿಗೂ ತಲುಪಿಸ್ಬಿಟ್ಟು ಹೆಚ್ಚಿನದಾಗಿ ಸಾರ್ವಜನಿಕರಲ್ಲಿ ಕ್ಯಾನ್ಸರ್ ಅಂದ್ರೇನು, ಯಾವ ರೀತಿ ಬರುತ್ತೆ ಕ್ಯಾನ್ಸರು, ಹೆಣ್ಮಕ್ಳು ಗರ್ಭಕೋಶದ ಕ್ಯಾನ್ಸರ್ ಯಾವ ರೀತಿ ಬರುತ್ತೆ, ಸ್ತನದ ಕ್ಯಾನ್ಸರ್ ಯಾವ ಯಾವ ರೀತಿ ಬರುತ್ತೆ, ಹಾಗೂ ಯುವಕರಲ್ಲಿ ಹೆಚ್ಚಿನದಾಗಿ ಗುಟ್ಕಾ ಸೇವನೆ ಹೆಚ್ಚಾಗಿದ್ದು ಯುವಕರೆಲ್ಲರೂ ಗುಟ್ಕಾವನ್ನು ಬಿಡಬೇಕಾಗತ್ತೆ. ಹಾಗಾಗಿ ಈಗ ನಾವು ಕಿದ್ವಾಯ ಆಸ್ಪತ್ರೆ ಅಥವಾ ಯಾವುದೇ ಒಂದು ಕ್ಯಾನ್ಸರ್ ಆಸ್ಪತ್ರೆಗೆ ಹೋದರೆ ಹೆಚ್ಚಿನದಾಗಿ ಯುವಕರೇ ನಮಗೆ ಕಾಣಿಸ್ತಾ ಇದ್ದಾರೆ. ಯಾರು ನೋಡಿದ್ರು ಬಾಯಿ ಕ್ಯಾನ್ಸರ್ ಬರುತ್ತೆ, ಆ ಪುಡಿ ಮೇಲೆ ಆ ಬಾಯಿ ಕ್ಯಾನ್ಸರ್ ಬರುವಂತ ಒಂದು ಫೋಟೋ ಹಾಕಿದ್ರು ಸಹ ಇವರು ಆ ನಿರ್ದಾಕ್ಷಿಣ್ಯವಾಗಿ ಆ ಗುಟ್ಕಾಗಳನ್ನ ತಿಂತಾ ಇದ್ದಾರೆ. ನಮ್ಮ ಯುವಕರು ಹೆಚ್ಚಿನದಾಗಿ ಕ್ಯಾನ್ಸರ್ ಬಲಿ ಆಗ್ತಾ ಇದ್ದಾರೆ. ದಯಮಾಡಿ ನನ್ನ ಶಿರಾ ತಾಲೂಕು ಯುವಕರಲ್ಲಿ ಒಂದು ಮನವಿ ಏನಂದ್ರೆ, ದಯಮಾಡಿ ನೀವು ಗುಟ್ಕಾ ತಿನ್ನಬಾರ್ದು ಮತ್ತೆ ಈ ಬಾಯಿ ಕ್ಯಾನ್ಸರ್ಗೆ ತುತ್ತಾಗಬಾರ್ದು. ಅದೇ ರೀತಿ ನಮ್ಮ ಶಿರಾ ತಾಲೂಕಿನ ಹೆಣ್ಮಕ್ಳು 30 ಮತ್ತು 40 ವರ್ಷ ದಾಟಿದ ಎಲ್ಲ ಹೆಣ್ಮಕ್ಳು ಸಹ ನೀವೊಂದು ಇದೊಂದು ಕ್ಯಾನ್ಸರ್ ತಪಾಸಣೆ, ಸ್ತನ ಕ್ಯಾನ್ಸರ್ ಇರ್ಬೋದು, ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಇದು ನೀವು ಒಳಪಡಿಸ್ಕೊಂಡು ಈ ರೀತಿ ನುರಿತ ತಜ್ಞರು ಬಂದಾಗ ಅಥವಾ ನಮ್ಮ ಶಿರಾದಲ್ಲೇ ಸಾಕಷ್ಟು ಜನ ಇದ್ದಾರೆ, ಇವ್ರ ಹತ್ರ ಹೋಗಿ ತೋರಿಸ್ಕೊಂಡು ನೀವು ಗೌಪ್ಯವಾಗಿ ಇಟ್ಕೋಬಾರ್ದು ಮಾಹಿತಿನ. ಯಾವುದೇ ರೀತಿಯ ಒಂದು ಬೆಳೆಯ ಒಂದು ಡಿಸ್ಚಾರ್ಜ್ ಇದ್ರೆ ಆಗಲಿ ಅಥವಾ ಗೌಪ್ಯ ನಿಮ್ಮ ಆರ್ಗನ್ಸಲ್ಲಿ ಏನೋ ಪ್ರಾಬ್ಲಮ್ ಇದ್ದದ್ದಾಗಲಿ, ಗರ್ಭಕೋಶದಲ್ಲಿ ಏನೋ ತೊಂದರೆ ನೋವುಗಳು ಇದ್ದದ್ದಾಗಲಿ, ತಕ್ಷಣವೇ ನೀವು ಶ್ರೀರೋಗ ತಜ್ಞರ ಹೋಗ್ಬಿಟ್ಟು ತಪಾಸಣೆ ಮಾಡ್ಕೋಬೇಕು. ಸ್ತನದ ಬಗ್ಗೆ ತಪಾಸಣೆ ಮಾಡಿಕೊಂಡು ಈ ಕಾಯಿಲೆನ ನೀವು ಪ್ರಥಮ ಹಂತದಲ್ಲಿ ನೀವು ತಡೆಗಟ್ಬೋದು. ಇದನ್ನು ಬಿಟ್ಕೊಂಡು ಮುಂದುವರಿಸ್ಕೊಂಡು ಹೋಗಿ 3rd stage 4th stage ಆದಾಗ ಇದನ್ನು ತಡೆಗಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಥಮ ಹಂತದಲ್ಲಿ ನೀವು ಇದನ್ನು ನೋಡ್ಕೊಂಡಿದ್ದೆ ಆದಲ್ಲಿ ನಿಮ್ಮ ಜೀವಕ್ಕೂ ಅಪಾಯ ಇರೋದಿಲ್ಲ, ಹಾಗೂ ನಿಮ್ಮ ಮೇಲೆ ಎಷ್ಟೋ ಜನ ಅವಲಂಬಿತರಿರ್ತಾರೆ, ನಿಮ್ಮ ಕುಟುಂಬದವರು, ನಿಮ್ಮ ಫ್ಯಾಮಿಲಿಯವರು, ಅವ್ರಿಗೂ ಸಹ ಪ್ರಾಬ್ಲಮ್ ಆಗೋದಿಲ್ಲ. ಹಾಗಾಗಿ ಒಂದು ಇವತ್ತು ನಾನು ಏನು ಒಂದು ಮೆಸೇಜ್ ಕಳ್ಸಕ್ಕೆ ಬಯಸ್ತೀನಿ ಅಂದರೆ ನಮ್ಮ ಶಿರಾ ತಾಲೂಕು ಜನರಲ್ಲಿ ಅಂದರೆ, ಎಲ್ಲರೂ ದಯಮಾಡಿ ನಮ್ಮ ಹೆಣ್ಮಕ್ಳಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲರೂ ಸಹ ಇಂಥ ಒಂದು ಕ್ಯಾಂಪ್ನ ಇಂಥ ಒಂದು ಕ್ಯಾನ್ಸರ್ ಡಿಟೆಕ್ಷನ್ ಶಿಬಿರಗಳ ಸದುಪಯೋಗ ಮಾಡ್ಕೊಂಡ್ಬಿಟ್ಟು ತಾವು ತಮ್ಮ ತಪಾಸಣೆ ಮಾಡಿಸ್ಕೊಂಡು ತಾವು ಎಲ್ಲರೂ ಆರೋಗ್ಯವಾಗಿರ್ರಿ ಅಂತ ನಾನು ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ತಪಾಸಣೆ ನಮ್ಮ ಅರ್ಬನ್ ಹೆಲ್ತ್ ಸೆಂಟರ್ ಅಂತ ಏನಿದೆ ನಮ್ಮ ಹಳೆ ಆಸ್ಪತ್ರೆ, ಅಲ್ಲಿ ನೆಕ್ಸ್ಟ್ ಮುಂದಿನ ವಾರ ಅಲ್ಲೊಂದು ತಪಾಸಣೆ ಇರುತ್ತೆ. ಮತ್ತೆ ಈಗ ನಮ್ಮ ಶಿರಾ ತಾಲೂಕಲ್ಲಿರುವಂತಹ 16 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ 12 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಲ್ರೆಡಿ ತಪಾಸಣೆ ಆಗೋಗಿದೆ. ಇನ್ನು 4 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂದ್ರೆ ನಮ್ಮದು ಈಗ ಪಂಜಗಾನಹಳ್ಳಿ ಇರ್ಬೋದು, ತಾವರೆಕೆರೆ ಇರ್ಬೋದು, ಹಾಗೂ ಮತ್ತೆ ಇನ್ನು 2 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಟ್ಟು 4 ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ನಮ್ಮ ಅರ್ಬನ್ ಹೆಲ್ತ್ ಸೆಂಟರ್ ಅಲ್ಲಿ ಇನ್ನು 4+1 5 ಕಡೆ ಬಾಕಿ ಇದೆ. ಸುಮಾರು 13 ಕಡೆ ಆಲ್ರೆಡಿ ಆಗೋಗಿದೆ. ಈಗ ದಿನಾಂಕಗಳನ್ನ ನಾವು ನಿಗದಿಪಡಿಸಿ ಮತ್ತು ಪೇಪರ್ ಅಲ್ಲೂ ಕೊಡ್ತೀವಿ. ಆ ದಿನಾಂಕದಂದು ದಯಮಾಡಿ ಎಲ್ಲರೂ ಹೆಚ್ಚಿನದಾಗಿ ಸಾರ್ವಜನಿಕರು ಸಹ ಬಂದು ಇದು ತಪಾಸಣೆ ಒಳಪಡಿಸಿಕೊಂಡು ತಾವು ಇದರ ಈ ಶಿಬಿರದ ಸದುಪಯೋಗ ಪಡ್ಕೋಬೇಕಂತ ಮತ್ತೊಮ್ಮೆ ನಮ್ಮಲ್ಲಿ ತಮ್ಮೆಲ್ಲರೂ ಮನವಿ ಮಾಡ್ಕೊಂತೀವಿ. ಹಾಗೂ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಶ್ರೀದೇವಿ ಮೆಡಿಕಲ್ ಕಾಲೇಜ್ನವರಿಗೆ ನಾವು ಶಿರಾ ತಾಲೂಕಿನವರು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಸುಮಾರು ಈಗ ಬೆಳಗ್ಗೆಯಿಂದ 25 ಜನರಿಗೆ ತಪಾಸಣೆ ಆಗೋಗಿದೆ. ಇನ್ನು ಹೆಚ್ಚಿನದಾಗಿ ಬರ್ತಾನೆ ಇದ್ದಾರೆ ನಮ್ಮ ಕಾರ್ಯಕರ್ತರು. ತಪಾಸಣೆ ನಡೀತಾ ಇದೆ, ಸಂಪೂರ್ಣ ತಪಾಸಣೆ ಆಗೋವರೆಗೂ ಈ ಶಿಬಿರ ನಡೆಯುತ್ತೆ, ಸಾಯಂಕಾಲದವರೆಗೂ ನಡೆಯುತ್ತೆ.
ಏನಂದ್ರೆ ಪಾಸಿಟಿವ್ಸ್ ಈಗಲೇ ಗೊತ್ತಾಗಲ್ಲ, ಈಗ ನಾವು ತಕ್ಕೊಂತೀವಿ ಎಲ್ಲ ಸ್ಮಿಯರ್ಸ್ ಪ್ಯಾಪ್ ಸ್ಮಿಯರ್ ಅಂತ ಏನ್ ಹೇಳ್ತೀವಿ ಅದನ್ನ ತಕ್ಕೊಂತೀವಿ. ಅದನ್ನ ನಾವು ನಮ್ಮ ಪ್ರಯೋಗಾಲಯದಲ್ಲಿ ನಾವು ಅದನ್ನ ಟೆಸ್ಟ್ಗೆ ಒಳಪಡಿಸಿದಾಗ ಪಾಸಿಟಿವ್ಸ್ ಬರೋದನ್ನ ನಾವು ಫಾಲೋ ಅಪ್ ಮಾಡ್ತೀವಿ, ಅದನ್ನ ಹಂತ ಹಂತವಾಗಿ ಫಾಲೋ ಅಪ್ ಮಾಡಿ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆನ ನಾವು ಉಚಿತವಾಗಿ ಕೊಡಿಸ್ತೀವಿ. ಅಂತ ರೋಗಿಗಳಿಗೆ ನಾವು ತಿಳಿಸ್ತೀವಿ ಈ ರೀತಿ ನಿಮಗೆ ನಾವು ತಕ್ಕೊಂಡಿದ್ದು ಸ್ಮಿಯರ್ ಹಿಂಗೆ ಪಾಸಿಟಿವ್ ಬಂದಿದೆ, ನಿಮಗೆ ಈ ರೀತಿ ನಾವು ಚಿಕಿತ್ಸೆ ಕೊಡಬೇಕಾಗುತ್ತೆ, ನೀವು ಬರಬೇಕಂತ ನಾವು ಅವ್ರಿಗೆ ಐಸಿನ ಕೊಡ್ತಾ ಇರ್ತೀವಿ. ನಾವು ನೋಡ್ದಂಗೆ ಎಲ್ಲ ಕಡೆ ಮಕ್ಕಳುಗಳಿಂದ ಹಿಡಿದು ದೊಡ್ಡವ್ರ ತನಕನು ಈ ಗುಟ್ಕ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು ತಿಂತಾ ಇರ್ತಾರೆ. ಸಣ್ಣ ಮಕ್ಕಳು ಸಮೇತ ಈ ಕೆಲಸ ಮಾಡೋರು ಅವರು ಇವರು ಎಲ್ಲರೂ ತುಂಬಾ ಅಂಗಡಿಗಳಾದ್ರೆ ಅದೇ ಒಂದು ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟಿದೆ ಎಲ್ಲದಕ್ಕಿನ್ನ. ಅದಕ್ಕೆ ಅದಕ್ಕೋಸ್ಕರ ಎಲ್ಲರೂ ಸೇರಿ ಗುಟ್ಕನ ಒಂದು ನಿಷೇಧನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ತಿದ್ದೀನಿ ಶ್ರೀದೇವಿ ಟಿವಿಯವ್ರಿಗೂ ಅವ್ರಿಗೂ ಎಲ್ಲರಿಗೂ ಕೇಳ್ಕೊಂಡು ಸ್ವಲ್ಪ ಜನಗಳಿಗೆ ಅರಿವು ಮೂಡಿಸ್ಬೇಕು ಅಂತ ಕೇಳ್ಕೊಂಡೆ. ಉದ್ದೇಶ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಲ್ಲ ಮಹಿಳೆಯರಿಗೂ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡಿದ್ದು. ಅದರಿಂದ ಈಗ ಇಲ್ಲಿರುವಂತ ಅಂಗನವಾಡಿ ಟೀಚರ್ಸ್ಗೆ ಮಾತ್ರ ಇಲ್ಲಿ ಜಿ ಎಚ್ ಎಲ್ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದಿದ್ದಾರೆ, ಸಂತೋಷವಾಗ್ತಿದೆ. ಬಟ್ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ವಿನಂತಿ. ಎದುರು ಬಿಟ್ಟು ಎಲ್ಲರೂ ಮಾಡಿಸ್ಕೊಳ್ಳೋದು ಬೇಡ ಅಂತ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿಸ್ಕೊಂಡು ವೆಯ್ಟ್ ವೆಯ್ಟ್ ವಾಪಸ್ ಹೋಗ್ತಾ ಇದ್ವಿ. ಆದರೆ ಮೇಡಮ್ನವರೇ ಟಿ ವಿ ಹಾಕ್ಬಿಟ್ಟು ಅವೇರ್ನೆಸ್ ಕೊಟ್ಟರು. ಮೂರು ಥರ ಕ್ಯಾನ್ಸರ್ ಇದೆ, ಚೆಸ್ಟ್ ಕ್ಯಾನ್ಸರು, ಬಾಯ್ ಕ್ಯಾನ್ಸರು, ಗರ್ಭಕೋಶ ಕ್ಯಾನ್ಸರ್ ಅಂತ ಮೂರು ಥರ ಇದೆ. ಮೂರು ಥರನ ಅದು ಯಾವ್ಯಾವ ರೀತಿ ಬರುತ್ತೆ, ಮುಟ್ಟು ಆಗೋದ್ರಿಂದ, ವೈಟ್ ಬಿಡ್ ಹೋಗೋದ್ರಿಂದ, ಮತ್ತು ಬಟ್ಟೆ ವಾಸನೆ ಬರೋದ್ರಿಂದ, ಅದು ಗರ್ಭಕೋಶ ಕ್ಯಾನ್ಸರು. ಗಂಟಲಲ್ಲಿ ಗುಳೆಗಳಾಗ್ಬಿಟ್ಟು ಎಲೆ ಅಡಿಕೆ ಪಾನ್ಪರ್ಕ್ ಹಾಕೋದ್ರಿಂದ ಗಂಟ್ಲು ಕ್ಯಾನ್ಸರ್ ಬರುತ್ತೆ. ಮತ್ತು ಚೆಸ್ಟ್ ಕ್ಯಾನ್ಸರು, ಅದು ಗಡ್ಡೆಗಳಾಗಿ ಹೆಣ್ಮಕ್ಳು ನೋಡ್ಕೊಳಲ್ಲ, ತಾಯಿಗೆ ಹಾಲು ಕುಡಿಸೋಲ್ಲ, ಇದೆ ಹಾಲು, ಅವಾಗ ಏನು ಮಾಡ್ತೈತೆ ಗಡ್ಡೆಗಳಾಗಿ ಅದು ಗಡ್ಡೆ ಕ್ಯಾನ್ಸರ್ ಆಗುತ್ತೆ. ಇದನ್ನು ಆದಷ್ಟು ಅಂಗನವಾಡಿ ಮೇಡಮ್ಗಳು ತಾಯಂದ್ರುಗಳು ಸಭೆ ಮಾಡ್ತೀವಲ್ಲ ಅಲ್ಲಿ ಎಲ್ಲರೂ ತಿಳಿಸ್ಕೊಡಿ, ಪ್ರತಿಯೊಬ್ಬರಿಗೂ ಇದರಲ್ಲಿ ಉಪಯೋಗ ಆಗಲಿ, ಸಾವಿರಾರು ಜನ ಸಾಯನ್ನ ಅವೇರ್ನೆಸ್ ಮಾಡಿ ತಪ್ಪಿಸ್ತೀವಿ ಅಂತ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಕ್ಯಾಂಪಿಂದ ಒಳ್ಳೆ ಅಭಿಪ್ರಾಯ, ಎಲ್ರಿಗೂ ತಿಳಿಸಿ ಹೇಳ್ತೀವಿ. ನಾವು ನೋವಾಗುತ್ತೆ ಅಂತ ಎದುರಿದ್ದೀವಿ, ಏನೂ ಆಗಲ್ಲ. ಇನ್ನು ಮುಂದೆ ಫ್ರೀ ಟ್ರೀಟ್ಮೆಂಟ್ ನಮ್ಮ ಏರಿಯಾದವ್ರಿಗೂ ಕಳಿಸ್ಕೊಡ್ತೀವಿ, ಕೊಡಿ, ಯಾರಿಗೂ ವಾಪಸ್ ಕಳಿಸ್ಬೇಡಿ ಅಂತ ಕ್ಯಾಂಪ್ಗಳನ್ನ ಪದೇ ಪದೇ ಮಾಡಿ ಜನರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ ಮತ್ತೆ ಫ್ರೀ ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳ್ಕೊಂತೀನಿ. ಶಿರಾ ತಾಲೂಕು ಬುಕ್ಕಪಟ್ಟಣಕ್ಕೆ ಚಿಕ್ಕನಾಯಕನಹಳ್ಳಿ ಶಾಸಕರಾದ ಮಾಧುಸ್ವಾಮಿಯವರು ಲೋಕಸಭಾ ಚುನಾವಣೆ ಪ್ರಚಾರಕ್ಕೆಂದು ಭೇಟಿ ನೀಡಿದ್ದರು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಮೋದಿಯವರದ್ದಾದರೆ ರಾಜ್ಯ ಸರ್ಕಾರಕ್ಕೆ ಯಡಿಯೂರಪ್ಪನವರು ಸಿಎಂ ಆಗುತ್ತಾರೆ ಎಂದು ಮಾಧುಸ್ವಾಮಿಯವರು ತಿಳಿಸಿದರು. ರಾಮಲಿಂಗಾಪುರ ಹಾಲಿ ಸದಸ್ಯರಾದ ಚಂದ್ರಶೇಖರ್ ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೇರ್ಪಡೆಯಾದರು. ನೇರಳೆಗುಡ್ಡ ದೇವರಾಜು ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೇರ್ಪಡೆಯಾದರು. ಬುಕ್ಕಪಟ್ಟಣದ ಕಾಂಗ್ರೆಸ್ ಕಾರ್ಯಕರ್ತರಾದ ಚಂದ್ರಯ್ಯ, ತಿಪ್ಪೇಶ್, ಕಾಂತರಾಜು, ರಂಗದಾಮಯ್ಯ, ಪೂಜಾರ್ ರಾಮಯ್ಯ, ಶಿವಣ್ಣ, ಮಂಜುನಾಥ್ ಬಿಜೆಪಿಗೆ ಸೇರ್ಪಡೆಯಾದರು. ಆ ಭಕ್ತದ
ಶಾಸಕರ ಜೊತೆ ಯಾವುದೋ ಒಂದು ಕೈಯಾಗುತ್ತೆ, ಶಾಸಕರ ಅನುದಾನ ಲೋಕಸಭಾ ಬಜೆಟ್ ಅನುದಾನ, ಯಾಕಂದ್ರೆ ನರೇಂದ್ರ ಮೋದಿ ಅವರು ಬಂದ್ರು ಒಂದು ಪಾರ್ಲಿಮೆಂಟ್ ಕೈ ಕೊಟ್ಟು ಅನುದಾನ ಕೊಡ್ತಾ ಇದ್ದಾರೆ. ವಸತಿ 5 ಕೋಟಿ, ಮುಂಚೆ 2 ಕೋಟಿ ಇತ್ತು. ಅದ್ರ ಜೊತೆ ಸಾಕಷ್ಟು ಕೇಂದ್ರ ಸರ್ಕಾರದ ಯೋಜನೆಗಳು ಬರುತ್ತೆ, ಅವನ್ನೆಲ್ಲ ಉಪಯೋಗ ಒಂದು ಅವಕಾಶ ಇರುತ್ತೆ. ಈಗ ನಮ್ಮ ಮಕ್ಕಳು ನೋಡ್ತಾ ಇದ್ದೀವಿ ಕಳೆದ 5 ವರ್ಷದಲ್ಲಿ ಹಿಂದಿನ ಮುಖ್ಯಮಂತ್ರಿ ಅವಧಿಯಲ್ಲಿ ಕೆಲಸ ಆಗಿದೆ. ಏನ್ ಮಾಡೋದು ಅವರು ಎಲ್ಲೂ ಎದ್ದು ಕಾಣಲು ಕೆಲಸ ಆಗಿಲ್ಲ. 5 ವರ್ಷದಿಂದ ಕಳೆದ ಲೋಕಸಭಾ ಅವಧಿಯಲ್ಲಿ ಎಲ್ಲೂ ಎದ್ದು ಕಾಣಲು ಕೆಲಸ ಯಾರು ಕಾಣ್ತಾ ಇಲ್ಲ. ಒಂದ್ 2 ಕೆಲಸ 7 ವರ್ಷದಿಂದ ಹೇಳ್ತಾರೆ ಅವರು, ಬೇರೆ 4 ತಿಂಗಳು ಆಗ್ತಾ ಇಲ್ಲ. ಆಗಕ್ಕೆ ಒಂದು ನೆಗ್ಲೆಕ್ಟ್ ವೋಟ್ ಬರುತ್ತೆ ಅವ್ರಿಗೆ, ಯಾಕಂದ್ರೆ ಪಳದ ಮೆಲಸು ಒತ್ಕೊಂಡು ನೋಡಿದ್ರು. ಯಾಕಂದ್ರೆ ಅವರು ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ನೀರಾವರಿ ಮತ್ತೆ ತರದೇ ಇತ್ತು. ಅವ್ರು ಆಗ ನಿಂತಾಗ ನಮ್ಮ ಮಕ್ಕಳು 2000 ಕೊಟ್ಬಿಟ್ಟು ಯಾಕೆ ಬೀಳುತ್ತೆ? ಏನೂ ಕೆಲಸ ಮಾಡೋದು 2000 ಕೊಟ್ಟು ಬೀಳುತ್ತಲ್ಲ. ಈ ಪ್ರಶ್ನೆ ನಾವು ನಮ್ಮ ಕಾರ್ಯಕ್ರಮ ಮಾಡ್ಕೋಬೇಕು. ನಾವು ಇಷ್ಟೆಲ್ಲ ನಾವು ಹಿಂದೆ ಕೇಳಿದ್ದು ನೋಡಿದಾಗ ಅವರು ನಮ್ಮ ಎಮ್ ಎಲ್ ಎ ಕಿರಣ್ ಕುಮಾರ್ ಇದ್ದಾಗ ನಾವು ಇಂಗ್ಲಿಷ್ ಕೆಲಸ ಮಾಡುತ್ತಿದ್ವಿ, ಡಿಗ್ರಿ ಕಾಲೇಜ್ ತಂದ್ರಿ, ಶಾಲೆ ಎಕ್ಸ್ಕೂಟ್ ತಂದ್ರಿ, ಸಾಕ್ಷಿ ಎಕ್ಸ್ಕೂಟ್ ತಂದ್ರಿ, ಮುಖಾಮಣ ಸುವರ್ಣ ಗ್ರಾಮ 1 ಕೋಟಿ 60 ಲಕ್ಷ ರೂಪಾಯಿ ಎಷ್ಟು ಜನ ಪಟ್ಟಿ ಮಾಡಿ ನಾನು ಕಾಂಗ್ರೆಸ್ ಜೊತೆ ಅಥವಾ ಜೆಡಿಎಸ್ ಜೊತೆ ಚರ್ಚೆ ಆಗ್ತಾ ಇರ್ತದೆ. ನಮ್ಮಲ್ಲಿ ಸೌಹಾರ್ದ ಏನು ಕಾವೇರಿ ಚರ್ಚೆ ಅಲ್ಲ ಬೇಗಾಗಿ ಸಂಸ್ಕೃತಿ ಕೊಟ್ಟು ಎರಡು ಮಾಡಿದರೆ
ಒಂದೊಂದು ಪಂಚಾಯತ್ಗೆ ಪ್ರಶಸ್ತಿ 45 ಲಕ್ಷ ರೂಪಾಯಿ ಎಲ್ಲಾ ಇದ್ದೀನಿ. ಅದನ್ನ 9 ದಿವಸದಲ್ಲಿ ಸೇವ್ ಮಾಡಿರುವ 50 ಇನ್ನೊಂದು ಮಾಡಿ 65 ಲಕ್ಷ ರೂಪಾಯಿ ಒಂದೊಂದು ಪಂಚಾಯತ್ಗೆ ಕೆಲಸ ಮಾಡುವುದು. ಈ ರೀತಿ ಮುಂದವರು ಹಾಕೊಡ್ತೀವಿ. ನಾನು ಬೆಳಗಾವಿ ಸೆಷನ್ ಅಲ್ಲಿ ಕೇಳ್ಬೇಕಂದ್ರೆ ಪಂಚಾಯತ್ನಲ್ಲಿ ಮುಖ್ಯಮಂತ್ರಿಗಳು ಮಂಡ್ಯ ಬೇಟೆ ಆಶೀರ್ವಾದ
ಹದಿನೆಂಟನೇ ತಾರೀಕು ಹದಿನಾರು ಮಾತಾಡಿ ಚುನಾವಣೆ ಆರಂಭ ಮಾಡುವುದು ಹೇಳಿ ಇವತ್ತು ಚುನಾವಣೆಗೆ ಬಹಳ ಕಳೆದಿಲ್ಲ ಸಂಜೆಗಳು ಇವತ್ತಿಂದ ಹನ್ನೆರಡು ದಿವಸ ಚುನಾವಣೆ ಮುಗಿಸಬೇಕಾಗುತ್ತೆ. ಹಾಗಾಗಿ ಅಭ್ಯರ್ಥಿಗೆ ಎಲ್ಲ ಕಡೆ ಬಂದು ಮಾತ್ರ ಕೇಳುವಂತ ಚುನಾವಣೆ ಇದಲ್ಲ. ಪಾರ್ಲಿಮೆಂಟ್ ಚುನಾವಣೆ ಕಾರ್ಯಕರ್ತರೇ ಚುನಾವಣೆ ಕಾರ್ಯಕರ್ತರಲ್ಲಿ ಚುನಾವಣೆ ಹುಡುಕಾಟ ಮಾಡ್ತೀರಿ, ಕಾರ್ಯಕರ್ತರಲ್ಲಿ ಮನಸ್ಸಿಟ್ಟು ಮತ ಕೇಳ್ತೀರಿ, ಕಾರ್ಯಕರ್ತರಲ್ಲಿ ಚುನಾವಣೆ ಅನುಭವಿಸಿಕೊಂಡು ಮಾಡ್ತೀರಿ, ಅಲ್ಲಿ ಚುನಾವಣೆಗೆ ನಾವು ಬಂದು ಚುನಾವಣೆ ಮಾಡಬೇಕಂದ್ರೆ ಕನಿಷ್ಠ 15 ವರ್ಷ ಬೇಕಾಗುತ್ತೆ. ಹಾಗಾಗಿ ಒಂದು ಚುನಾವಣೆ ನೀವೇ ಮಾಡಬೇಕು, ಸಂಪೂರ್ಣ ಜವಾಬ್ದಾರಿ ನೀವೇ ಅಂತ ಹೇಳಿದ್ದ ಮಾಡಿಕೊಂಡು ಮನಸ್ಸನ್ನು ದೃಢ ಮಾಡಬೇಕು. ಯಾಕೆ ಮಾಡಬೇಕು, ಬೇರೆಯವ್ರಿಗೆ ಯಾಕೆ ಮಾಡಬಾರದು ಅಂತೇಳಿ. ನಮಗೊಂದು ಕರ್ನಾಟಕ ಇಡೀ ರಾಷ್ಟ್ರದಲ್ಲಿ ರಾಜಕೀಯ ಬದ್ಧತೆ ಹೀಗಾಗಿ ಸ್ಥಿತಿ ಬಂದಿದೆ. ಇಲ್ಲಿ ಒಂದು ಕ್ಷೇತ್ರದಲ್ಲಿ ಮಾಡೋ ಚುನಾವಣೆ ಅಲ್ಲ, ಬೇರೆ ಕಡೆ 5-6 ಕ್ಷೇತ್ರಗಳಲ್ಲಿ ಮಾಡುವುದು ಆ ಸ್ಥಿತಿ ಆರ್ಥಿಕವಾಗಿ ಸ್ಥಿತಿ ಆಗಿದೆ. ಇಲ್ಲಿ ಒಂದೇ ಒಂದು ಕಡೆ ಯಾವುದೇ ವ್ಯಕ್ತಿಗೆ ಗೌರವ ಇದ್ರೆ ಜಾತಿಗಳನ್ನ ಗೌರವ ಗೌರವಿಸುವಂತ ಸ್ಥಿತಿ ಇದು. ಮನುಷ್ಯ ಎಷ್ಟೇ ಒಳ್ಳೆಯವನಾದರೂ ಹೋರಾಟಗಳು ಏನ್ ಮಾಡೋಣ ರಾಜ್ಯಾಂಗದಿಂದಲೇನು ಭಾವನೆ ಆಗಿದ್ರೆ ಅಧಿಕಾರದಲ್ಲಿ ನಿಲ್ಲ. ಇಷ್ಟೊಂದು ಅದೊಂದಿಗೆ ರಾಜಕೀಯವಾಗಿರುವ ರಾಜ್ಯ ಇಡೀ ಭಾನು ಜಾತಿ ರಾಜಕಾರಣ ಯಾವ ಕರ್ನಾಟಕದಲ್ಲಿ ಬೇಕು ಅಂದ್ರೆ ಅದಕ್ಕೆ ಸನ್ಮಾನ ಸೇರಿಸಿಕೊಂಡು ಸನ್ಮಾನ ದೇವೇಗೌಡರು ಆ ಮಧ್ಯೆ ನಮ್ಗೆ ಯಾರು ಗೊತ್ತಿಲ್ಲ. ಇದು ಅವರ ಪಕ್ಷ ಅಂದ್ರೆ ಬೇಕಾದ ಹೋರಾಟ ಮಾಡಿದ್ರು ಆಮೇಲೆ ಸೃಷ್ಟಿಯಾಯಿತು. ಸೀಟ್ ಕೊಡೋರಿಂದ ಸೀಟ್ ತಗೊಂಡವರಿಂದ ಜಾತಿ 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 ಎಲ್ಲ ವಿಷಯಕ್ಕೂ ಜಾತಿ. ಹಾಗಾಗಿ ಇವತ್ತು ಯಾವುದೇ ಪಕ್ಷದ ಅಭ್ಯರ್ಥಿ ಆಗಿ ಗೆಲ್ಲಿಕೊಳ್ಳುತ್ತಿದ್ದು ಬಂದಿದೆ. ಯಾವುದೇ ಪಕ್ಷದಲ್ಲಿ ಇವತ್ತು ನೀತಿ ಆಧಾರದೇ ಕಾರ್ಯಕ್ರಮಗಳ ಮೇಲೆ ರಾಜಕಾರಣ ಮಾಡುವ ಕೆಲಸ ಆಗಿದೆ. ಯಾರಿಗೆ ಎಷ್ಟೇ ಕೆಲಸ ಮಾಡಿದ್ರು ಚುನಾವಣೆ ಜನ ನಮ್ಮ ಕೈಯಿಡ್ತಾರೋ ಕೈಬಿಡ್ತಾರೋ ಅಂತ ಹೇಳಿ ಆಲೋಚನೆ ಮಾಡುವಂತ ಸ್ಥಿತಿ. ಏನಾದ್ರೂ ಬದಲಾವಣೆ ಹೋದ್ರೆ ಬಹುಶಃ ಮುಂದಿನ ಪೀಳಿಗೆಗೆ ರಾಜಕಾರಣ ಉಳಿಯೋದಿಲ್ಲ. ಇದೆಲ್ಲ ದೊಡ್ಡವರು ಗೊತ್ತಾಗುತ್ತೆ. ಯಾರು ಎಲ್ಲರೂ ನೋಡುವ ಸಾಮಾನ್ಯ ಜನ ಸೇರಿ ದೇಶದ ರಾಜನೀತಿ ಹಕ್ಕನ್ನ ಕಳೆಯಬೇಕು, ಸಾಮಾನ್ಯದ ಬಂದು ನನ್ನ ಹಳೆಗಳನ್ನ ಪಡ್ಕೊಳ್ಳುವಂತ ಅಧಿಕಾರ ಸಾಗಬೇಕು ಅಂತ ಆಸೆ ಪಟ್ಟು ಹೋರಾಟ ಮಾಡಿ ಸ್ವತಂತ್ರ ತಗೊಂಡು ಅಲ್ಲಿ ವಿರುದ್ಧವಾಗಿ ದೊಡ್ಡವರು ಜಾತ್ರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.